ಚಿಕ್ಕೋಡಿಯಲ್ಲಿ ಹೆಸ್ಕಾಂ ಸಿಬ್ಬಂದಿಗೆ ಉಕೆ ಉಕೆ. ಪ್ರವಾಹದ ಮಧ್ಯೆ ಸಿಕ್ಕಾಕೊಂಡಿದ್ದವರ ರೋಜ್ಗಾರ ರೆಸ್ಕ್ಯೂ. ರಸ್ತೆಗೆ ರಾಗಿ ಪೈರ್ ನೆಟ್ಟು ಕಿಡಿಕಾರಿ ಯಾಕೆ ಜನ? ನಿರಂತರ ಮಳೆಗೆ ದೇವಸ್ಥಾನಗಳಿಗೂ ಜಲ ದಿಗ್ಬಂಧನ. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮಳೆ ಪ್ರವಾಹದ ಮಧ್ಯೆ ಹೆಸ್ಕಾಂ ಸಿಬ್ಬಂದಿಯೊಬ್ಬ ನೀರಿನಲ್ಲೇ ಧುಮುಕಿ ವಿದ್ಯುತ್ ಸರಿಪಡಿಸಿದ ಘಟನೆಯೊಂದು ನಡೆದಿದೆ. ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಚಿಕ್ಕೋಡಿಯಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಜೂಗುಳ ಗ್ರಾಮದಲ್ಲಿ ಹೆಸ್ಕಾಂ ಸಿಬ್ಬಂದಿ ಆನಂದ ಹೆರವಾಡಿ ಎಂಬಾತ ನೀರಿನಲ್ಲೇ ಧುಮುಕಿ ಕರೆಂಟ್ ಸರಿಪಡಿಸಿದ್ದಾರೆ. ನೀರಿನಲ್ಲಿ ಈಜಿ ಹೋಗಿ ಕಂಬ ಹತ್ತಿ ವಿದ್ಯುತ್ ಸರಿಪಡಿಸಿದ್ದಾನೆ. ಆತನ ಕೆಲಸಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇತ್ತ ಗದಗ ಜಿಲ್ಲೆಯಲ್ಲಿ ರೇಣುಕಾ ಜಲಾಶಯದಿಂದ ಮಲಪ್ರಭಾ ನದಿಗೆ ನೀರು ಬಿಟ್ಟಿದ್ದರಿಂದ ಹೊಳೆ ಆಲೂರ ಕಿರುಸೇತುವೆ ಮುಳುಗಡೆಯಾಗಿದೆ. ಹೊಳೆ ಆಲೂರದಿಂದ ಬಾದಾಮಿ ಬನಶಂಕರಿ ಸಂಪರ್ಕಿಸುವ ರಸ್ತೆ ಬಂದ್ ಆಗಿದೆ. ಕಿರುಸೇತುವೆ ಮೇಲ್ಭಾಗದಲ್ಲಿ ನೀರು ಹರಿತಾ ಇದ್ದು ರೈತರು ಸಾರ್ವಜನಿಕರು ಪರದಾಡಿದ್ದಾರೆ. ನದಿ ಆಚೆಗೆ ಜಮೀನಿಗೆ ತೆರಳುವ ರೈತರು ಹತ್ತಾರು ಕಿಲೋಮೀಟರ್ ದೂರ ಸುತ್ತಿ ಬಳಸಿ ಬರುವಂತಹ ಅನಿವಾರ್ಯತೆ ಎದುರಾಗಿದೆ. ನದಿ ದಾಟದಂತೆ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಕೊಡಗಿನ ಭಾಗಮಂಡಲ ವ್ಯಾಪ್ತಿಯಲ್ಲಿ ನಿನ್ನೆಯಿಂದ ಸುರಿದ ಮಳೆಯಿಂದಾಗಿ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಇದರಿಂದ ಭಾಗಮಂಡಲದ ಭಗಂಡೇಶ್ವರ ಸನ್ನಿಧಿಯ ಮುಂಭಾಗದ ಮೆಟ್ಟಿಲುವರೆಗೂ ನೀರು ಆವರಿಸಿದೆ. ಕೆಳಭಾಗದ ನಾಪೋಕ್ಲು ರಸ್ತೆ ಮತ್ತು ಮಡಿಕೇರಿ ರಸ್ತೆ ಮುಳುಗಡೆಯಾಗಿದ್ದು ಮಳೆ ಗಾಳಿಯ ಆರ್ಭಟಕ್ಕೆ ಜನರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಕಾವೇರಿ ನದಿ ಉಕ್ಕಿ ಹರಿಯುತ್ತಿದ್ದು ಪ್ರವಾಹದಲ್ಲಿ ಸಿಲುಕಿದ್ದ ಆರು ಜನರನ್ನ ರಕ್ಷಣೆ ಮಾಡಲಾಗಿದೆ. ವಿರಾಜಪೇಟೆ ತಾಲೂಕಿನ ಕಾಕೋಟು ಪರಂಬಿನಲ್ಲಿ ಆರು ಜನರನ್ನ ರಕ್ಷಣೆ ಮಾಡಲಾಗಿದೆ. ಕಾವೇರಿ ಪ್ರವಾಹದಲ್ಲಿ ಸಿಲುಕಿದ್ದ ಆರು ಜನರನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಇನ್ನು ಜಿಲ್ಲೆಯಾದ್ಯಂತ ಮಳೆ ಮುಂದುವರಿತಾ ಇರೋದ್ರಿಂದ ಇವತ್ತು ಒಂದು ದಿನ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಇವತ್ತು ಕೂಡ ಯೆಲ್ಲೋ ಅಲರ್ಟ್ ಮುಂದುವರೆದಿದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆ ಒಂದು ಕಡೆಯಾದರೆ ಕೆಸರು ಗದ್ದೆಯಂತಾದ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಜನರು ಇನ್ನಿಲ್ಲದ ಸರ್ಕಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಮಂಡ್ಯದ ಕರೋಟಿ ಗ್ರಾಮದಲ್ಲಿ ರಸ್ತೆಗಳು ಗದ್ದೆಯಂತಾಗಿದ್ದು ಜನರು ಒಂದು ಹೆಜ್ಜೆ ಮುಂದೆ ಇಡೋದಕ್ಕೂ ಪರದಾಟ ಪಡುವಂತಾಗಿದೆ. ಇದರಿಂದ ರೊಚ್ಚಿಗೆದ್ದ ಜನರು ರಸ್ತೆ ಮಧ್ಯೆಯೇ ನಾಟಿ ಮಾಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರೋಟಿ ಗ್ರಾಮದಿಂದ ಕೆಆರ್ಪೇಟೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸೇರಿ ಎಲ್ಲ ರಸ್ತೆಗಳು ಕೆಸರುಮಯವಾಗಿದೆ. ಇದೇ ರಸ್ತೆಯಲ್ಲಿ ಮಕ್ಕಳು ಕೂಡ ಓಡಾಡಬೇಕು. ಪ್ರತಿನಿತ್ಯ ಇಲ್ಲಿ ಬೀಳೋದು ಏಳೋದು ಸಾಮಾನ್ಯ ಆಗೋಗಿದೆ ಅಂತ ಜನ ಕಿಡಿಕಾರಿದ್ದಾರೆ. ರಸ್ತೆ ಅಭಿವೃದ್ಧಿ ಮಾಡಿಕೊಡುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಒತ್ತಾಯಿಸಿದರೂ ಕ್ಯಾರೆ ಅಂದಿಲ್ಲ ಅಂತ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳೇ, ತಾಲೂಕು ಅಧಿಕಾರಿಗಳೇ, ಎಲ್ಲಿದ್ದೀರಾ? ಮಕ್ಕಳು ವಯಸ್ಸಾದವರು ಓಡಾಡೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿಗೆ ಬಂದು ಓಡಾಡಿ, ನಿಮಗೆ ರಸ್ತೆ ಪರಿಸ್ಥಿತಿ ಗೊತ್ತಾಗುತ್ತೆ. ಈ ರಸ್ತೆಯಲ್ಲಿ ಓಡಾಡಿ ನಮ್ಮ ಕಾಲು ಕೊಳೆಯುತ್ತಿವೆ ಅಂತ ಕೆಂಡಕಾರಿದ್ದಾರೆ. ಮಹಾರಾಷ್ಟ್ರದ ಮಹಾಮಳೆಯಿಂದ ನಾರಾಯಣಪುರದ ಬಸವಸಾಗರ ಜಲಾಶಯ ಭರ್ತಿಯಾಗ್ತಾ ಇತ್ತು. ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರು ಹರಿಸಲಾಗ್ತಾ ಇದೆ. ಕೃಷ್ಣಾ ನದಿ ಉಕ್ಕಿ ಹರಿತಾ ಇದ್ದು ರಾಯಚೂರಿನ ದೇವದುರ್ಗದ ಕೊಪ್ಪರ ಗ್ರಾಮದ ಗುಂಡಿನ ಬಸವಣ್ಣ ದೇವಾಲಯ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಗರ್ಭಗುಡಿಗೆ ನೀರು ನುಗ್ಗಿದ್ದು ಬಸವಣ್ಣ ಮೂರ್ತಿಗೆ ಜಲಬಂಧನವಾಗಿದೆ. ದೇವರ ಮೂರ್ತಿ ಸಂಪೂರ್ಣ ಮುಳುಗಡೆಯಾಗಿದ್ದು ಭಕ್ತರು ಅರ್ಚಕರು ದೇವರ ದರ್ಶನ ಪಡೆಯೋದಕ್ಕೆ ಪರದಾಡ್ತಾ ಇದ್ದಾರೆ. ನಾರಾಯಣಪುರ ಜಲಾಶಯದಿಂದ 270,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸಿದ್ರೆ ದೇವಾಲಯ ಸಂಪೂರ್ಣವಾಗಿ ಮುಳುಗಡೆಯಾಗುತ್ತೆ. ಕೊಪ್ಪರದ ಐತಿಹಾಸಿಕ ಲಕ್ಷ್ಮೀ ನರಸಿಂಹ ದೇವಾಲಯ ಬಳಿಕ ಅದೇ ಗ್ರಾಮದ ಗುಂಡಿನ ಬಸವಣ್ಣ ದೇವಾಲಯ ಜಲಾವೃತವಾಗಿದೆ. ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ನಾರಾಯಣಪುರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ಕೃಷ್ಣಾ ನದಿಗೆ ಹರಿಸಿರೋದ್ರಿಂದ ರಾಯಚೂರಿನ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿರುವಂಥದ್ದು, ಜೊತೆಗೆ ನದಿ ಪಾತ್ರದಲ್ಲಿರ್ತಕ್ಕಂಥ ಸೇತುವೆಗಳು ಇರ್ಬೋದು, ದೇವಾಲಯಗಳಿರ್ಬೋದು, ಒಂದೊಂದೇ ಜಲಾವೃತ ಆಗ್ತಾ ಇದ್ದಾವೆ, ಮುಳುಗಡೆ ಆಗ್ತಾ ಇದ್ದಾವೆ. ನಾವೀಗ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದ ಶ್ರೀ ಗುಂಡಿನ ಬಸವೇಶ್ವರ ದೇವಾಲಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಈಗಾಗಲೇ ಸಂಪೂರ್ಣ ಜಲಾವೃತ ಆಗಿರುವಂಥದ್ದು. ಕೃಷ್ಣಾ ನದಿಯಲ್ಲಿ ಇನ್ನೂ ಹೆಚ್ಚು ಪ್ರಮಾಣದ ನೀರು ಬಂದಾಗ ಸಂಪೂರ್ಣವಾಗಿ ಮುಳುಗಡೆ ಆಗುವಂಥ ಪರಿಸ್ಥಿತಿಯನ್ನು ಈ ದೇವಾಲಯ ಎದುರಿಸ್ತಾ ಇದೆ. ಕರಾವಳಿಯಲ್ಲಿ ಮುಂಗಾರು ಆರ್ಭಟದ ಒಂದೊಂದೇ ಅವಾಂತರಗಳ ದರ್ಶನ ಆಗ್ತಾ ಇದೆ. ಕಾರ್ಕಳದಲ್ಲಿ ಧಾರಾಕಾರ ಮಳೆಯಿಂದಾಗಿ ಪಾಪನಾಶಿನಿ ನದಿ ತುಂಬಿ ಹರಿತಾ ಇದೆ. ನೆರೆಗೆ ಕೊಚ್ಚಿ ಹೋದ ದೋಣಿ ಮಣಿಪುರ ಸಮೀಪದ ಕಿಂಡಿ ಅಣೆಕಟ್ಟುವಿನಲ್ಲಿ ಸಿಲುಕಿದೆ. ಮರಳುಗಾರಿಕೆಗೆ ಬಳಸುವಂತಹ ದೋಣಿ ಇದಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ನದಿ ಬದಿ ತೋಟದಲ್ಲಿ ಲಂಗರು ಹಾಕಿದಂತಹ ದೋಣಿ ನೀರಿಗೆ ಕೊಚ್ಚಿ ಹೋಗಿದೆ. ನೀರಿನ ರಭಸ ಹೆಚ್ಚಾಗಿದ್ದು ದೋಣಿ ಸಂಪೂರ್ಣವಾಗಿ ಹಾನಿಯಾಗಿದೆ. ಕಾರ್ಕಳ ಮತ್ತು ಹೆಬ್ರಿ ಭಾಗದಲ್ಲಿ ಮತ್ತು ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ವಿಪರೀತವಾದ ಮಳೆ ಬರ್ತಾ ಇದೆ.
ಇಲ್ಲಿನ ಎಸ್ಕೆ ಬಾರ್ಡರ್ ಮೂಲಕ ಭಾರಿ ಮಳೆ ನೀರು ಬರ್ತಾ ಇರೋದ್ರಿಂದ ಕೆಳಭಾಗದಲ್ಲಿರುವಂತಹ ಪಾಪನಾಶಿನಿ ಪಿನಾಕಿನಿ ನದಿಯ ರಭಸ ಎಷ್ಟಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಇದು ಕುರ್ಕಾಲು ವ್ಯಾಪ್ತಿಯಲ್ಲಿರುವಂತಹ ಒಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಭಾಗದಲ್ಲಿ ಮೀನುಗಾರಿಕೆ ಮತ್ತು ಮರಳನ್ನು ತೆಗೆಯೋದಕ್ಕೆ ದೋಣಿಗಳನ್ನು ಬಳಸ್ತಾರೆ. ಆ ದೋಣಿಗಳು ಬಂದು ಇಲ್ಲಿ ಕಿಂಡಿ ಅಣೆಕಟ್ಟಿಗೆ ಅಪ್ಪಳಿಸಿರುವಂಥದ್ದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಇಡೀ ದೋಣಿ. ಕಳೆದ ಕೆಲ ದಿನಗಳಿಂದ ಬಿಸಿಲಿನ ವಾತಾವರಣ ಇದ್ದ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇವತ್ತು ಭಾರಿ ಮಳೆಯಾಗ್ತಾ ಇದೆ. ಬಂಟ್ವಾಳ, ಕಡಬ, ಪುತ್ತೂರು, ಸುಳ್ಯ, ಬೆಳ್ತಂಗಡಿಯಲ್ಲಿ ಮುಂಜಾನೆಯಿಂದ ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ನಗರದ ರಸ್ತೆಯಲ್ಲೆಲ್ಲ ಮಳೆ ನೀರು ಹರಿತಾ ಇದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಮಂಗಳೂರು ಹಾಗೂ ಬೆಂಗಳೂರು ರಾಷ್ಟೀಯ ಹೆದ್ದಾರಿಯ ಮರೋಳಿ ಬಳಿ ಹೆದ್ದಾರಿಯಲ್ಲೇ ನೀರು ಹರಿದು ವಾಹನ ಸಂಚಾರಕ್ಕೆ ಸವಾರರು ಪರದಾಡಿದ್ರು. ಇವತ್ತು ಇಡೀ ದಿನ ಮಳೆಯಾಗುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಬೆಳ್ತಂಗಡಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದ ತಾಲೂಕಿನಾದ್ಯಂತ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ನೀಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದಾಗಿ ಕೃಷ್ಣಾ ನದಿ ಮೈದುಂಬಿ ಹರಿತಾ ಇದೆ. ಕೃಷ್ಣೆ ಒಡಲಲ್ಲಿ ಮುಳುಗಡೆಯಾಗಿರುವಂತಹ ಹೂವಿನ ಹೆಡಗಿ ಸೇತುವೆ ವಿಹಂಗಮ ನೋಟ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ರಾಯಚೂರಿನ ದೇವದುರ್ಗ ತಾಲೂಕಿನ ಹೂವಿನ ಹೆಗಡಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನಾರಾಯಣಪುರ ಜಲಾಶಯದಿಂದ 2.70 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಸೇತುವೆ ಬಳಿ ಇರುವಂತಹ ಜಮೀನುಗಳಿಗೆ ನೀರು ನುಗ್ಗಿ ಭತ್ತದ ಬೆಳೆ ಹಾನಿಯಾಗಿದೆ. ಇನ್ನು ರಾಯಚೂರು ಯಾದಗಿರಿ ರಸ್ತೆ ಸಂಪರ್ಕಿಸುವಂತಹ ಸೇತುವೆಯು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕೃಷ್ಣೆ ಆರ್ಭಟದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇತ್ತ ನದಿಗೆ ನೀರಿನ ಹರಿವು ಹೆಚ್ಚಾದ ಬೆನ್ನಲ್ಲೇ ನದಿ ದಂಡೆಯಲ್ಲಿ ಬೃಹತ್ ಮೊಸಳೆಗಳು ಪ್ರತ್ಯಕ್ಷವಾಗುತ್ತಿವೆ. ರಾಯಚೂರಿನ ದೇವದುರ್ಗದ ಲಿಂಗದ ಹಳ್ಳಿಯಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ. ಮೊಸಳೆ ಕಂಡು ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ. ದೈತ್ಯ ಮೊಸಳೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಾರು ಮಿನಿ ಟ್ರಕ್ ಡಿಕ್ಕಿಯಾಗಿ ಕಾರ್ನಲ್ಲಿದ್ದಂತಹ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಘಟನೆ ಬೀದರ್ ತೆಲಂಗಾಣ ಗಡಿಯ ನಿಯಲ್ ಹೊಸ್ಲಿ ಬಳಿ ನಡೆದಿದೆ. 40 ವರ್ಷದ ಸಾಹಿರಾ ಬೇಗಂ ಚಾಲಕ ಜಹೀರ್ ಸಾವನ್ನಪ್ಪಿದ್ದಾರೆ. ಬೀದರ್ನಿಂದ ಹೋಗ್ತಾ ಇದ್ದಂತಹ ಕಾರಿಗೆ ಹೈದರಾಬಾದ್ ಕಡೆಯಿಂದ ಬರ್ತಾ ಇದ್ದಂತಹ ಮಿನಿ ಟ್ರಕ್ ಡಿಕ್ಕಿಯಾದ ಪರಿಣಾಮ ಕಾರ್ನಲ್ಲಿದ್ದಂತಹ ಮಹಿಳೆ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಕಾರು ಹಾಗೂ ಟ್ರಕ್ನಲ್ಲಿದ್ದಂತಹ 8 ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಬ್ರೀಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಬಳ್ಳಾರಿಯಲ್ಲೂ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಗುಂಡಿಗೆ ಇಳಿದಿದ್ದು ಬಸ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಸಂಡೂರು ತಾಲೂಕಿನ ಅಂಕಮನಾಳ ಗ್ರಾಮದ ಬಳಿ ಘಟನೆ ಸಂಭವಿಸಿದ್ದು ಬಸ್ನಲ್ಲಿ 40 ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು, 30 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳೇ ಇದ್ರು ಅನ್ನೋ ಮಾಹಿತಿ ಇದೆ. ಇತ್ತ ಚಾಮರಾಜನಗರದಲ್ಲಿ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಹೋಗ್ತಾ ಇದ್ದಂತಹ ಟಾಟಾ ಏಸ್ ಪಲ್ಟಿಯಾಗಿದೆ. 20 ಕ್ಕೂ ಹೆಚ್ಚು ಮಹಿಳೆಯರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಚಾಮರಾಜನಗರ ತಾಲೂಕಿನ ಹೊನ್ನಾಳಿ ಗ್ರಾಮದ ಬಳಿ ಘಟನೆ ನಡೆದಿದ್ದು ಗಾಯಾಳುಗಳಿಗೆ ಸಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ.